ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಇದು ಪ್ರೈಮ್ ಟೈಮ್ ನ್ಯೂಸ್ ನಾನು ಸತೀಶ್ ಆಂಜನಪ್ಪ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಸಿಎಂ ಅನ್ನ ಆಯ್ಕೆ ಮಾಡುವಂತಹ ತಾಕತ್ತಿದೆ ಕೆಳಗಡೆ ಇಳಿಸುವಂತಹ ಇದೆ ಈ ರೀತಿ ಒಂದು ಚರ್ಚೆ ಆಗ್ತಿದೆ ಇದ್ರ ಎಲ್ಲ ಮಾತನಾಡ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಸಿಎಂ ಮಾಡೋದು ಗೊತ್ತು ಕೆಳಗೆ ಇಳಿಸೋದು ಗೊತ್ತು ನಾನು ಹೇಳಿದ್ದು ನಿಜ ಎಂದ ಬಿ ಕೆ ಹರಿಪ್ರಸಾದ್ ಸಿದ್ದು ಕುರ್ಚಿಗೆ ಎದುರಾಗುತ್ತಾ ಕಂಟಕ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ನೋ ರಿಯಾಕ್ಷನ್ ಎಂದ ಸಿದ್ದರಾಮಯ್ಯ ಒಬ್ಬರ ಕೈಯಲ್ಲಿ ಏನೂ ಆಗಲ್ಲ ಎಂದ ಸಚಿವ ನಾಗೇಂದ್ರ ಜಮೀರ್ ಸೇರಿ ಸಿದ್ದು ಶಿಷ್ಯರಿಂದ ವಾಗ್ದಾಳಿ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಸಿದ್ದು ಡಿಕೆಶಿ ಜೋಡಿ ರಾಜ್ಯಕ್ಕೆ ಶಾಪ ಎಂದ ಎಂಎಲ್ಸಿ ರವಿಕುಮಾರ್ ಶೀಘ್ರ ಎಲೆಕ್ಷನ್ ಆಗುತ್ತೆ ಅಂದರು ಈಶ್ವರಪ್ಪ ಎಂಟು ಎಕರೆ ಜಮೀನಲ್ಲಿ ಟೊಮೆಟೊ ಬೆಳೆದ ರೈತ ಈವರೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ಆದಾಯ ಗಳಿಕೆ ತೆಲಂಗಾಣದ ಮೇದಕ್ನ ಮಹಿಪಾಲ್ ರೆಡ್ಡಿ ಸಾಧಕ ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾಗೆ ರಚಿತಾ ರಾಮ್ ನಾಯಕಿ ಡೈರೆಕ್ಟರ್ ನಾಶೇಖರ್ ಇಂದ ಅಧಿಕೃತ ಘೋಷಣೆ ರಮ್ಯಾ ಜಾಗಕ್ಕೆ ರಚು ಎಂಟ್ರಿ ಫ್ಯಾನ್ಸ್ ಫುಲ್ಕೋಶ್ ಮೊದಲನೇ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನವನ್ನ ಉಂಟು ಮಾಡಿರತಕ್ಕಂಥ ಸುದ್ದಿ ಮಂಗಳೂರಿನಲ್ಲಿ ಸಭೆದ್ರಲ್ಲಿ ಮಾತನಾಡಬೇಕಾದ್ರೆ ಕಾಂಗ್ರೆಸ್ನ ನಾಯಕ ಎಮ್ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನನಗೆ ಸಿ ಎಂ ಆಯ್ಕೆ ಮಾಡೋದು ಗೊತ್ತು ಕೆಳಗಡೆ ಇಳಿಸೋದು ಗೊತ್ತಿದೆ ಅನ್ನೋದು ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರ ಮಾತಾಗಿತ್ತು ಅವರು ಈ ಮಾತು ಆಡಿದ ಮೇಲೆ ಇವತ್ತು ಸಾಕಷ್ಟು ಚರ್ಚೆ ಆಯಿತು ಅದರ ಬಗ್ಗೆ ಮತ್ತೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೌದು ನಾನು ಹೇಳಿದ ನಿಜ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನಾನು ಆಡಿದ ಮಾತನ್ನು ವಾಪಸ್ ಪಡೆಯುವಂಥ ಜಾಯಮಾನ ನಂದಲ್ಲ ಅದರ ಬಗ್ಗೆ ಮತ್ತಷ್ಟು ಮಾತನಾಡುವ ಅಗತ್ಯ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ನೋಡ್ತಾ ಇರಿ ಮುಂದೆ ಏನು ಬೇಕಾದರೂ ಆಗಬಹುದು ಅನ್ನೋದು ಅವರ ಮಾತಿನ ಅರ್ಥ ಮಂಗಳೂರಿನಲ್ಲಿ ಏನು ಖಾಸಗಿ ಹೋಟೆಲ್ನಲ್ಲಿ ಈಡಿಗ ಮತ್ತೆ ಬಿಲ್ಲವ ದೀವರ ಮುಖಂಡರ ಸಮುದಾಯದ ಸಭೆ ಇತ್ತು ಈ ಸಭೆಯಲ್ಲಿ ಮಾತನಾಡಬೇಕಾದ್ರೆ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ರು ಸಿ ಎಂ ಆಯ್ಕೆ ಮಾಡೋದು ಗೊತ್ತು ಕೆಳಗಡೆ ಇಳಿಸೋದು ಗೊತ್ತು ನಮಗೆ ಅನ್ನೋದು ಅವರ ಮಾತು ಆದರೆ ಸಮುದಾಯಗಳಿಗೆ ನೀವೇನು ಮಾಡಿದ್ದೀರಾ ಅಂತ ಸಿದ್ದರಾಮಯ್ಯರನ್ನು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಅಹಿಂದ ನಾಯಕ ಅಥವಾ ಹಿಂದುಳಿದ ವರ್ಗಗಳ ನಾಯಕ ಅಂದರೆ ಕೇವಲ ಕುರುಬ ನಾಯಕರಲ್ಲ ಎಲ್ಲ ಸಮುದಾಯಗಳನ್ನು ಸಮನಾಗಿ ಸ್ವೀಕರಿಸ್ಕೊಂಡು ಸಮನಾಗಿ ಜೊತೆಯಾಗಿ ಕರ್ಕೊಂಡು ಹೋಗಬೇಕು ಆದರೆ ಸಿದ್ದರಾಮಯ್ಯ ಏನು ಮಾಡ್ತಾ ಇದ್ದಾರೆ ಅನ್ನೋದು ಅವರ ಮಾತಿನ ಅರ್ಥ ಆಗಿತ್ತು ಅದರ ಜೊತೆಗೆ ಸಮುದಾಯಗಳಿಗೆ ನೀವೇನು ಕೊಟ್ಟಿದ್ದೀರ ಸಿದ್ದರಾಮಯ್ಯನವರೇ ಈಡಿಗ ಅಥವಾ ಬಿಲ್ಲವ ಸಮುದಾಯದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾಯಕರು ಮುಂದಕ್ಕೆ ಬರ್ತಾಯಿಲ್ಲ ರಾಜಕೀಯವಾಗಿ ಬೆಳವಣಿಗೆ ಆಗ್ತಾಯಿಲ್ಲ ಎಲ್ಲ ಒಂದು ಕಡೆ ಯಾರದೋ ಷಡ್ಯಂತ್ರಕ್ಕೆ ರಾಜಕೀಯವಾಗಿ ನಾವು ನಮ್ಮ ಸಮುದಾಯ ಬಲಿಯಾಗ್ತಾ ಇದೆಯಾ ಮುಂದೆ ಬರ್ತಿಲ್ಲ ಅನ್ನೋ ಒಂದು ಬೇಸರದ ಮಾತುಗಳನ್ನು ಬಿ ಕೆ ಹರಿಪ್ರಸಾದ್ ವ್ಯಕ್ತಪಡಿಸಿದ್ದಾರೆ ಸೊ ಮುಖ್ಯಮಂತ್ರಿ ನಾನು ಮಂತ್ರಿ ಆಗೋದು ಬಿಡೋದು ಬೇರೆ ಪ್ರಶ್ನೆ ಆದರೆ ದೇಶದ ಬೇರೆ ರಾಜ್ಯಗಳಲ್ಲಿನ ಐವರು ಸಿ ಎಂ ಆಯ್ಕೆಯಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸಿದ್ದೇನೆ ನಾನು ಯಾರ ಬಳಿ ಕೂಡ ಭಿಕ್ಷೆ ಬೇಡೋದಿಲ್ಲ ಎದೆ ಕೊಟ್ಟು ನಿಲ್ತೇನೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಎಲ್ಲರೂ ಒಟ್ಟಿಗೆ ಸೇರಬೇಕು ಅಂತ ನಾವು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಬೆಂಬಲ ಕೊಟ್ಟಿದ್ದು ಆದರೆ ಉಡುಪಿ ಜಿಲ್ಲೆಯ ಕಾರ್ಕಳದ ಕೋಟಿ ಚೆನ್ನಯ ಪಾರ್ಕ್ಗೆ ಐದು ಕೋಟಿ ಕೊಡಿ ಅಂತ ಸಿದ್ದರಾಮಯ್ಯ ಅವರು ಕೇಳಿದ್ವಿ ಕೊಡ್ತೇವೆ ಅಂದರೂ ಅದು ಇನ್ನೂ ಕೊಟ್ಟಿಲ್ಲ ಅಂತ ಅಸಮಾಧಾನವನ್ನು ಬೇಸರವನ್ನು ಹೊರ ಹಾಕಿದ್ರು ಬಿ ಕೆ ಹರಿಪ್ರಸಾದ್ ಅವರ ಈ ಮಾತುಗಳು ಸಾಕಷ್ಟು ಚರ್ಚೆ ಆಗ್ತದೆ ಒಬ್ಬೊಬ್ಬರು ಒಂದು ರೀತಿ ಹೇಳಿಕೆನ ಕೊಡ್ತಾ ಇದ್ದಾರೆ ಎಲ್ಲಿ ವಿವಾದ ಆಯಿತು ಅದಾದ ತಕ್ಷಣ ಅವರು ಸುದ್ದಿಗೋಷ್ಠಿಯನ್ನು ಕರೆದು ಮಾತಾಡಿದ್ರು ಕ್ಯಾಮರಾ ಇಲ್ಲ ಅಂದ್ಬಿಟ್ಟು ನಾವು ಎಲ್ಲವನ್ನು ಅನಿಸಿದ್ದನ್ನು ಮನಸ್ಸಿಗೆ ಬಂದಿದ್ದನ್ನು ಎಲ್ಲವೂ ಹೇಳಿದೆ ಯಾರೋ ರೆಕಾರ್ಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಕ್ಯಾಮ್ರಾ ಇದ್ದಾಗ ಅದೆಲ್ಲ ಕೂಡ ಮಾತನಾಡೋಕ್ಕಾಗಲ್ಲ ಬಟ್ ನಾನು ಏನು ಮಾತಾಡಿದ್ದೆ ಅದು ನಿಜ ಅದು ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಹಾಗಿದ್ರೆ ಸಿದ್ದರಾಮಯ್ಯನ ಕುರ್ಚಿಗೆ ಕಂಟಕ ಇದೆಯಾ ಡಿ ಕೆ ಶಿಗೆ ತುಂಬ ಆಪ್ತರು ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಮುಖಾಂತರ ಡಿ ಕೆ ಶಿವಕುಮಾರ್ ಮಾತನಾಡಿಸ್ತಾ ಇದ್ದಾರೆ ಈಗೆಲ್ಲ ಚರ್ಚೆ ಆಗ್ತಾ ಇದೆ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು ಸಿಗಲಿಲ್ಲ ಪರಿಷತ್ನ ವಿಪಕ್ಷ ನಾಯಕ ಆಗಿದ್ದರೂ ಕೂಡ ಮಂತ್ರಿ ಮಾಡಲಿಲ್ವಂಥ ಅನ್ನೋ ಒಂದು ಬೇಸರ ಇದೆ ಬಿ ಕೆ ಹರಿಪ್ರಸಾದ್ಗೆ ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾತನಾಡಿರ್ಬೋದು ನೋಡೋಣ ಏನಾಗುತ್ತೆ ಅಂತ ಬಟ್ ಸಿ ಎಮ್ ಸಿದ್ದರಾಮಯ್ಯವರು ಈ ವಿಚಾರವಾಗಿ ನೋ ರಿಯಾಕ್ಷನ್ ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಮಾತನಾಡ್ತಾರೆ ಅಂತ ಬಟ್ ಬಿ ಜೆ ಪಿ ಸಿದ್ದರಾಮಯ್ಯ ಶಿಷ್ಯರು ಜೋರಾಗಿನೇ ಟಾಂಗ್ ಕೊಟ್ಟಿದ್ದಾರೆ ಅದನ್ನು ಮುಂದಿನ ಸುದ್ದಿಯಲ್ಲಿ ನೋಡೋಣ ಎಸ್ ದಿನ ಮುಂದಿನ ಸುದ್ದಿ ಏನು ಬಿ ಕೆ ಹರಿಪ್ರಸಾದ್ ಅವರ ಈ ಒಂದು ಹೇಳಿಕೆ ಸಿ ಎಮ್ಮನ್ನು ಮಾಡೋದು ಗೊತ್ತು ಕೆಳಗಡೆ ಇಳಿಸೋದು ಗೊತ್ತು ಅನ್ನೋ ಒಂದು ಹೇಳಿಕೆ ಈಗ ಕಾಂಗ್ರೆಸ್ನಲ್ಲಿ ತೀವ್ರ ಸಂಚಲನವನ್ನು ಸೃಷ್ಟಿ ಮಾಡಿದೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಚಿವರು ಒಬ್ಬೊಬ್ಬರು ಒಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಸಿ ಎಂ ಸಿದ್ದರಾಮಯ್ಯ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿಲ್ಲ ನಿರಾಕರಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ಶಿಷ್ಯಂದ್ರು ಸಚಿವರು ಆಗಿರ್ತಕ್ಕಂಥ ಸಾಕಷ್ಟು ಮಂದಿ ರಿಯಾಕ್ಟ್ ಮಾಡಿದ್ದಾರೆ ಟಾಂಗನ್ನು ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಸಿದ್ದರಾಮಯ್ಯ ನಕಾರ ಮಾಡಿರ್ಬೋದು ಆದರೆ ಯಾರೋ ಒಬ್ಬರು ಮನಸ್ಸು ಮಾಡಿದರೆ ಸಿ ಎಂ ಸ್ಥಾನದಿಂದ ಇಳಿಸೋದಿಕ್ಕೆ ಆಗಲ್ಲ ಅಂತ ಸಚಿವ ನಾಗೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯರ ಆಪ್ತ ಶಿಷ್ಯ ಜಮೀರ್ ಅಹಮದ್ ಖಾನ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸಿ ಎಂ ಸ್ಥಾನದ ಬಗ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ ಹರಿಪ್ರಸಾದ್ ಅಲ್ಲ ಅಂತ ಟಾಂಗನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪರಮೇಶ್ವರ್ ಜಾಣ ಉತ್ತರವನ್ನು ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ಮಾತುಗಳಲ್ಲಿ ಏನಿದೆ ಅನ್ನೋದನ್ನು ನೋಡಿ ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ಪರಮೇಶ್ವರ್ ಹೇಳಿದ್ರೆ ಮತ್ತೊಬ್ಬ ಸಚಿವ ಮಧು ಬಂಗಾರಪ್ಪ ಬಿ ಕೆ ಆರ್ಸನ್ ಮಾತುಗಳಲ್ಲಿ ಏನಾದರೂ ಇದ್ದರೆ ಅದನ್ನ ಗಮನ ಕೊಡ್ಬೋದು ಏನಿಲ್ಲ ಬಿಡಿ ಅದರಲ್ಲಿ ಅನ್ನೋ ಥರ ಮಾತನಾಡಿದರೆ ಮತ್ತೊಂದು ಕಡೆ ಮಾಜಿ ಡಿ ಸಿ ಎಮ್ ಬಿ ಜೆ ಪಿ ನಾಯಕ ಕೆ ಎಸ್ ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಅವ್ರು ಮುನ್ನವೇ ಮತ್ತೆ ವಿಧಾನಸಭಾ ಚುನಾವಣೆ ಬರಬಹುದು ರಾಜ್ಯದಲ್ಲಿ ಕಾಂಗ್ರೆಸ್ ಜನ ವಿರೋಧಿ ಸರ್ಕಾರ ಇದೆ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ ಅದು ಅವಧಿಗೂ ಮುನ್ನವೇ ಮತ್ತೆ ವಿಧಾನಸಭಾ ಚುನಾವಣೆ ಬಂದರೂ ಬರಬಹುದು ಅಂತ ಈಶ್ವರಪ್ಪ ಭವಿಷ್ಯವನ್ನ ನೋಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಹಲವರು ಕಾಂಗ್ರೆಸ್ಗೆ ತಿರುಗಿ ಬೀಳ್ತಾ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಸಿದ್ದರಾಮಯ್ಯ ಕುರ್ಚಿ ಕಿತ್ತಾಕ್ತಾರೆ ಅಂತ ಭವಿಷ್ಯವನ್ನ ನೋಡಿದ್ರು ಈಶ್ವರಪ್ಪ ಅವರು ಎಸಿನ ಮುಂದಿನ ಸುದ್ದಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿದ್ರು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲೂ ಕೂಡ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ರು ಭಯೋತ್ಪಾದನಾ ಚಟುವಟಿಕೆಗಳು ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಬೆಲೆ ಏರಿಕೆ ಗ್ಯಾರಂಟಿ ಘೋಷಣೆ ಅನುಷ್ಠಾನದಲ್ಲಿ ವೈಫಲ್ಯ ಹಾಗೂ ಬಿಜೆಪಿ ಶಾಸಕರ ಅಮಾನತು ವಿಚಾರವಾಗಿ ಇವತ್ತು ರಾಜ್ಯದಂತ ಪ್ರತಿಭಟನೆ ಆಯಿತು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶ್ವತ್ ನಾರಾಯಣ ಸೇರಿದಂತೆ ಸಾಕಷ್ಟು ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಎಮ್ ಎಲ್ ಸಿ ರವಿಕುಮಾರ್ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಜೋಡಿ ರಾಜ್ಯಕ್ಕೆ ಶಾಪ ಅಂತ ವಾಗ್ದಾಳಿಯನ್ನು ಮಾಡಿದರು ಸಿದ್ದರಾಮಯ್ಯನವರೇ ನೀವು ವ್ಯಾಕರಣ ಅಲ್ವಾ ಸ್ಪೀಕರ್ ಕಾದರ್ಗೆ ಮೊದಲು ಕನ್ನಡ ಕಲಸಿ ಅಂತ ರವಿಕುಮಾರ್ ವ್ಯಂಗ್ಯವಾಡಿದರು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ಬಿ ಜೆ ಪಿಯ ಸಾಕಷ್ಟು ನಾಯಕರು ಶಾಸಕರು ಮಾಜಿ ಸಚಿವರು ಜಿಲ್ಲಾಧ್ಯಕ್ಷರು ಈ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಾಗ್ದಾಳಿಯನ್ನು ಮಾಡಿದರು ಒಂದು ಕಡೆ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗ್ತಿದ್ದಾವೆ ಆದರೆ ಹೋಮ್ ಮಿನಿಸ್ಟ್ರವರ ಹೇಳಿಕೆಗಳು ಸರಿ ಇಲ್ಲ ಹೇಗೆ ಹೇಳಿಕೆಗಳನ್ನು ಕೊಡ್ತಾರೆ ಬೆಲೆ ಏರಿಕೆ ಆಗ್ತಾಯಿದೆ ಸರ್ಕಾರ ಕೂಡ ಟ್ಯಾಕ್ಸು ಅಬಕಾರಿ ಹೆಸರಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ ಆಗಸ್ಟ್ನಿಂದ ಮತ್ತಷ್ಟು ಬೆಲೆ ಏರಿಕೆ ಆಗುತ್ತೆ ಅಂತ ಬಿ ಜೆ ಪಿ ನಾಯಕರು ವಾಗ್ದಾಳಿಯನ್ನು ಮಾಡಿದರು ಸೊ ನೋಡೋಣ ರಾಜ್ಯಾದ್ಯಂತ ಬಿ ಜೆ ಪಿಯವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಆದರೆ ವಿಪಕ್ಷ ನಾಯಕ ಇದು ಪ್ರತಿಭಟನೆ ಮಾಡಿದರೆ ಅದರ ಒಂದು ಗತ್ತೆ ದಮ್ಮೆ ಬೇರೆ ಇರ್ತಿತ್ತು ವಿಪಕ್ಷ ನಾಯಕ ಇಲ್ಲದೆ ಯಾರು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಅದಕ್ಕೆ ದೊಡ್ಡ ಮಟ್ಟದ ಇಂಪಾರ್ಟೆನ್ಸ್ ಸಿಗೋಲ್ಲ ಬಹ ಬಿ ಜೆ ಪಿ ನಾಯಕರಿಗೆ ಪ್ರತಿಭಟನೆ ಮಾಡ್ತಾರೆ ಬಟ್ ನಾಯಕತ್ವ ಬೇಕಲ್ವಾ ಸೊ ಆ ನಾಯಕತ್ವ ಮುಂದಾಳದಲ್ಲಿ ಪ್ರತಿಭಟನೆ ಮಾಡಿದ್ರೆ ಒಂದು ಅರ್ಥ ಸಿಗ್ತಾ ಇತ್ತು ಬಟ್ ನೋಡೋಣ ಬಿ ಜೆ ಪಿಯ ನಾಯಕರು ಯಾವಾಗ ನಾಯಕರನ್ನು ಆಯ್ಕೆ ಮಾಡ್ತಾರೆ ಅಂತ ಎಸ್ ನಾ ಮುಂದಿನ ಸುದ್ದಿ ಮಣಿಪುರದಲ್ಲಿ ಏನು ಹಿಂಸಾಚಾರ ಆಯಿತು ಮಹಿಳೆಯರ ಬೆತ್ತಲೆ ಮೆರವಣಿಗೆ ಆಯಿತು ಈ ಒಂದು ವಿಚಾರವಾಗಿ ಇಟ್ಕೊಂಡು ಈಗ ಸಾಕಷ್ಟು ರಾಜಕಾರಣ ಆಗ್ತಾ ಇದೆ ಜೊತೆಗೆ ಸಂಸತ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡಬೇಕು ಸದನದಲ್ಲಿ ಈ ವಿಚಾರವಾಗಿ ಅಂತ ಪ್ರತಿಪಕ್ಷಗಳು ಪಟ್ಟನ್ನು ಹಿಡಿದಿದ್ದಾವೆ ಸೋಮವಾರ ಈ ವಿಚಾರವಾಗಿ ಏನು ಸಂಸತ್ತಿನ ಸಂಕೀರ್ಣದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಭೆ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಮುಂದಾಗಿದ್ದಾವೆ ಇತ್ತೀಚೆಗಷ್ಟೇ ಏನು ಇಂಡಿಯಾ ಮೈತ್ರಿ ಕೂಡ ರಚನೆ ಮಾಡಿಕೊಂಡಿರ್ತಕ್ಕಂಥ ವಿಪಕ್ಷಗಳು ಇದೀಗ ಅದೇ ಒಕ್ಕೂಟದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಾಮೂಹಿಕ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾವೆ ವಿವಿಧ ವಿರೋಧ ಪಕ್ಷಗಳ ನಾಯಕರು ವಿರೋಧ ಪಕ್ಷದ ನಾಯಕ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಿದ್ದಾರೆ ಸೋಮವಾರ ಅವತ್ತು ಸಭೆ ನಡೆಸಿ ಸಂಸತ್ನಲ್ಲಿ ತಮ್ಮ ಮುಂದಿನ ಕಾರ್ಯತಂತ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತವೆ ಮತ್ತೊಂದು ಕಡೆ ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ಜೊತೆಗೆ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಗುಜರಾತ್ನ ಬುಡಕಟ್ಟು ಪ್ರದೇಶದಲ್ಲಿ ಭಾನುವಾರ ಬಂದ್ಗೆ ಕೂಡ ಕರೆಯನ್ನು ನೀಡಲಾಗಿದೆ ಆದಿವಾಸಿ ಏಕತಾ ಮಂಚ ಸೇರಿದಂತೆ ಸಾಕಷ್ಟು ಬುಡಕಟ್ಟು ಸಂಘಟನೆಗಳು ಈ ಒಂದು ಗುಜರಾತ್ನ ಬುಡಕಟ್ಟು ಪ್ರಾಂತದ ಜಿಲ್ಲೆಗಳಲ್ಲಿ ಬಂದನ್ನು ಆಚರಿಸಿದವೆ ಕರೆಯನ್ನು ಕೊಟ್ಟಿದ್ದಾವೆ ಈಗಾಗಲೇ ಬಂದ್ಗೆ ಕಾಂಗ್ರೆಸ್ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದೆ ಮಣಿಪುರದ ಪರಿಸ್ಥಿತಿಗೆ ಬಿ ಜೆ ಪಿಯೇ ನೇರ ಹೊಣೆ ಅಂತ ಕಾಂಗ್ರೆಸ್ನ ಗುಜರಾತ್ ವಕ್ತಾರ ಮನೀಶ್ ದೋಷಿ ಆರೋಪವನ್ನು ಮಾಡಿದರೆ ಸಾಕಷ್ಟು ಚರ್ಚೆ ಆಗ್ತಿದೆ ನರೇಂದ್ರ ಮೋದಿಯವರು ಕೇವಲ ಮೂವತ್ತ ಆರು ಸೆಕೆಂಡ್ ಮಾತ್ರ ಮಣಿಪುರದ ಬಗ್ಗೆ ಮಾತನಾಡಿದ್ರು ಅದರಲ್ಲಿ ಮೊಸಲೆ ಕಣ್ಣೀರನ್ನು ಹಾಕಿದ್ರು ಅಂತ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ ವಿಪಕ್ಷಗಳು ಆ ನಿಟ್ಟಿನಲ್ಲಿ ವಾಗ್ದಾಳಿಯನ್ನು ಮಾಡಿದರು ಸೊ ನರೇಂದ್ರ ಮೋದಿಯವರು ಸಂಸತ್ತು ಒಳಗಡೆ ಹೇಳಿಕೆಯನ್ನು ಕೊಡಬೇಕು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಅವರ ಒತ್ತಾಯ ನೋಡೋಣ ಸೋಮವಾರ ಬಹುಶಃ ಇದಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಯಾಕಂದರೆ ಕಲಾಪ ಶುರುವಾಗಿ ಎರಡು ದಿನ ಕೂಡ ಮಣಿಪುರ ವಿಚಾರವಾಗಿ ಸದನ ಬಲಿಯಾಗಿದೆ ಬಹುಶಃ ಸೋಮವಾರ ಚರ್ಚೆಗೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇನ್ನು ಮುಂದಿನ ಸುದ್ದಿ ನೈಸ್ ವಿಚಾರ ನೈಸ್ ವಿಚಾರ ಸಾಕಷ್ಟು ರಾಜಕೀಯ ತೀರ್ವನ ಪಡೆದುಕೊಳ್ತಾ ಇದೆ ಮಾಜಿ ಸಿ ಎಮ್ಗಳಾದಂಥ ಕುಮಾರಸ್ವಾಮಿ ಮತ್ತು ಮಾಜಿ ಸಿ ಎಮ್ ಬಸವರಾಜ ಬೊಮ್ಮಾಯಿ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ವಾಗ್ದಾಳಿಯನ್ನು ಮಾಡಿದರು ನೈಸ್ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಮಾಡ್ತಾ ಇದೆ ಟೋಲನ್ನು ಬ್ಯಾನ್ ಮಾಡಬೇಕು ಅಂತ ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದರು ನೈಸ್ ಯೋಜನೆಗೆ ಸಹಿ ಹಾಕಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಅವರ ಕಾಲದಲ್ಲೇ ಆಗಿತ್ತು ಅಂತ ಇದಕ್ಕೆ ಮತ್ತೆ ಕುಮಾರಸ್ವಾಮಿರು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಸರಣಿ ಟ್ವೀಟರನ್ನು ಮಾಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನಿದೆಯಪ್ಪ ಟ್ವೀಟ್ಸಲ್ಲಿ ಅಂದರೆ ನೈಸ್ ಯೋಜನೆಗೆ ಎಚ್ ಡಿ ದೇವೇಗೌಡರು ಸಹಿ ಹಾಕಿದ್ದು ಅನ್ನೋದು ಮಾಜಿ ಈ ರೀತಿ ಅಂದರೆ ನೈಸ್ ಯೋಜನೆಗೆ ಎಚ್ ಡಿ ದೇವೇಗೌಡರು ಸಹಿ ಹಾಕಿದ್ದು ಅಂತ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರೆ ಇದಕ್ಕೆ ವಿರುದ್ಧವಾಗಿ ಇದಕ್ಕೆ ತಿರುಗೇಡನ್ನು ಕೊಟ್ಟಿರ್ತಕ್ಕಂಥ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಒಂದು ರೀತಿ ಅಕ್ರಮಕ್ಕೆ ತೇಪೆ ಹಚ್ಚಲು ಹೊರಟಿದ್ದಾರಾ ಅದೇ ದೇವೇಗೌಡರ ಕಾಲದಲ್ಲಿ ಆಗಿದ್ದ ಮೂಲ ಒಪ್ಪಂದದ ಬಗ್ಗೆ ಅವರು ಮಾತಾಡಲಿ ಧ್ಯಾನಸ್ಥ ಯಾಕ ವಹಿಸಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಪ್ರಶ್ನೆ ನೈಸ್ರತೆಯ ತಿರುಚಿದ ಒಪ್ಪಂದದ ಬಗ್ಗೆಯೂ ಕೂಡ ಅವರು ಹೇಳಬೇಕಿತ್ತಲ್ವೇ ಬ್ರಾಂಡ್ ಬೆಂಗಳೂರು ಟೀಮಿನ ಮುಖ್ಯಸ್ಥರ ಕರಾಮತ್ತಿನ ಬಗ್ಗೆಯೂ ಬೆಳಕು ಚೆಲ್ಲಬೇಕಲ್ವೇ ಅದು ಬಿಟ್ಟು ಸಹಿ ಸತ್ಯ ಮರೆಮಾಚಿ ಬರೀ ಸಹಿಯ ಬಗ್ಗೆ ನೀವು ಗೊಣಗಿದ್ದು ಯಾಕೆ ಸದನ ಸಮಿತಿ ವರದಿಯ ಬಗ್ಗೆಯೂ ಕೂಡ ಚಕರ ಎತ್ತದಿರುವುದು ಯಾಕೋ ಏನಿದು ಈ ನಿಗೂಢ ಸೋಜಿಗ ಅಂತ ಕುಮಾರಸ್ವಾಮಿ ಪ್ರಶ್ನೆಯನ್ನು ಮಾಡಿದ್ದಾರೆ ಬೆಂಗಳೂರು ಎಕ್ಸ್ಪ್ರೆಸ್ ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿ ಉರೂಫ್ ನೈಸ್ ರಸ್ತೆ ಯೋಜನೆಗೆ ರಾಜ್ಯ ಸರ್ಕಾರದಿಂದ ನ ಪೈಸೆ ಕೊಡೋದಿಲ್ಲ ಪೂರ್ಣ ಹೂಡಿಕೆ ಹಣವನ್ನು ಕಂಪನಿಯೇ ಬರೆಸಬೇಕು ಭೂಸ್ವಾಧೀನವೂ ಸೇರಿ ಸರ್ಕಾರದ ಮೇಲೆ ಯಾವುದೇ ಹೊರೆ ಇರುವಂತಿಲ್ಲ ಇದು ದೇವೇಗೌಡರ ಕಾಲದಲ್ಲಿ ಆದ ಮೂಲ ಒಪ್ಪಂದದ ಸಾರಾಂಶ ಹಾಗಿದ್ರೆ ಈ ಯೋಜನೆಯ ಸಾರವಾಗಿ ಸಾರವಾಗಿದ್ದು ಯಾರಿಗೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಬ್ರಾಂಡ್ ಬೆಂಗಳೂರು ಅರಿಕಾರ ಆಗಲು ತಿರುಚಿರುವ ನೀವು ಹೊರಟಿರುವ ನೀವು ತಿರುಚಿದ ಒಪ್ಪಂದದ ಸೂತ್ರದಾರರನ್ನೇ ಇಟ್ಕೊಂಡಿದ್ದೀರಿ ತಿರುಚಿದ ಪರಿಣಾಮ ರಾಜ್ಯವು ಕೋರ್ಟ್ ಕಟುಕಡೆಯಲ್ಲಿ ನಿಲ್ಲಬೇಕಾಯಿತು ಸಾವಿರಾರು ಕೋಟಿ ಲೂಟಿಯಾಗಿದೆ ಸರ್ಕಾರ ಮತ್ತು ಜನರ ಸಾವಿರಾರು ಎಕರೆ ಭೂಮಿ ಭೂಗಳರ ಪಾಲಾಯಿತು ಅಂತ ಟ್ವೀಟ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ದೊಡ್ಡ ತುಂಬ ಟ್ವೀಟ್ಸನ್ನು ಮಾಡಿದ್ದಾರೆ ಕುಮಾರಸ್ವಾಮಿಯವರು ಇದರಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರ ಪಾತ್ರ ಏನಿದೆ ನೈಸ್ ಯೋಜನೆಗೆ ಯಾರಿಗೆಲ್ಲ ಕಾಮದೇನು ಕಲ್ಪವೃಕ್ಷ ಆಗಿದೆ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತು ದನಪಿಜಾತಿ ರಾಜಕಾರಣಿಗಳು ಮುಖ್ಯ ಕಾರ್ಯದರ್ಶಿ ಮಟ್ಟದವರು ಕೂಡ ಅನೇಕ ಅಧಿಕಾರಿಗಳ ಅನೈತಿಕ ಭ್ರಷ್ಟಯೂಹ ಕರ್ನಾಟಕವನ್ನು ಕಂಡರೆಯದ ರೀತಿಯಲ್ಲಿ ಲೂಟಿ ಮಾಡಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಈ ಲೂಟಿಯ ಕಥೆಯಲ್ಲಿ ನಿಮ್ಮ ಪಾತ್ರ ಏನು ಡಿ ಕೆ ಶಿವಕುಮಾರ್ ಅವರೇ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಸಾಕಷ್ಟು ಟ್ವೀಟ್ಸನ್ನು ಮಾಡಿ ಪುಂಖಾನಪುಂಖವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ನೈಸ್ ವಿಚಾರವಾಗಿ ಹೊಸದೇನಲ್ಲ ಸಾಕಷ್ಟು ವರ್ಷಗಳಿಂದ ನೈಸ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ದೇವೇಗೌಡರಂತೂ ನೈಸ್ ವಿಚಾರವನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ರು ಈಗ ಕುಮಾರಸ್ವಾಮಿ ಕೂಡ ಹೋರಾಟಕ್ಕೆ ಹಣಿ ಆಗ್ತಾ ಇದ್ದಾರೆ ನೋಡೋಣ ಕುಮಾರಸ್ವಾಮಿಯವರ ಆರೋಪಗಳಿಗೆ ಡಿ ಕೆ ಶಿವಕುಮಾರ್ ಅವರು ಯಾವೆಲ್ಲ ಉತ್ತರವನ್ನು ಹೇಗೆ ತಿರೋಣ ಕೊಡ್ತಾರೆ ಅಂತ ಇನ್ನು ಮುಂದಿನ ಸುದ್ದಿ ಏನು ರಾಜ್ಯದಂಥ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಶುರುವಾಗಿದೆ ಈ ಒಂದು ವಿಚಾರವಾಗಿ ಡಿ ಕೆ ಶಿವಕುಮಾರ್ ದಿಢೀರಂಥ ಒಂದು ಕರ್ನಾಟಕ ಒನ್ ಕಚೇರಿಗೆ ಹೋಗಿದ್ರು ಅಲ್ಲಿ ನೋಂದಣಿ ಆಗ್ತಾಯಿತ್ತು ಈ ವೇಳೆ ಗೃಹಲಕ್ಷ್ಮಿ ನೋಂದಣಿ ಪತ್ರದಲ್ಲಿ ನನ್ನ ಹಾಗೂ ಸಿದ್ದರಾಮಯ್ಯ ಅವರ ಫೋಟೋವನ್ನು ಮೇಲೆ ಕೆಳಗೆ ಮಾಡದೆ ಜೊತೆಯಲ್ಲೇ ಬರುವಂತೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಕರ್ನಾಟಕವನ್ನು ಸಿಬ್ಬಂದಿಗೆ ಸೂಚನೆಯನ್ನು ಕೊಟ್ಟರು ಕರ್ನಾಟಕ ಕರ್ನಾಟಕವನ್ ಕೇಂದ್ರಗಳಿಗೆ ಡಿ ಸಿ ಎಮ್ ದಿಢೀರ್ ಭೇಟಿ ಕೊಟ್ಟರು ಈ ವೇಳೆ ಗೃಹಲಕ್ಷ್ಮಿ ನೋಂದಣಿ ಅರ್ಜಿಗಳ ಪರಿಶೀಲನೆ ಮಾಡಿದ್ರು ಬಳಿಕ ನೋಂದಣಿ ಪತ್ರದಲ್ಲಿ ನನ್ನ ಹಾಗೂ ಸಿದ್ದರಾಮಯ್ಯ ಫೋಟೋ ಜೊತೆಯಲ್ಲೇ ಇರಬೇಕು ಮೇಲೆ ಕೆಳಗೆ ಮಾಡ್ದಂತ ಸಿಬ್ಬಂದಿಗೆ ಸೂಚನೆಯನ್ನು ಕೊಟ್ಟರು ನಂದು ಸಿದ್ದರಾಮಯ್ಯನ ಜೊತೆಯಲ್ಲೇ ಹಾಕ್ರಪ್ಪ ಯಾಕ್ರಪ್ಪ ಹಂಗೆ ಮಾಡ್ತೀರಾ ಮೇಲೆ ಕೆಳಗಡೆ ಯಾಕೆ ಮಾಡ್ತೀರಾ ಜೊತೆಯಲ್ಲೇ ಥರ ಆಗ್ರಪ್ಪ ಫೋಟೋಗಳನ್ನ ಅಂತ ಡಿ ಸಿ ಎಮ್ ಹೇಳಿದರು ಈ ವೇಳೆ ಕರ್ನಾಟಕ ಒಂದು ಸಿಬ್ಬಂದಿ ನಗೆ ಬೀರಿ ಬಳಿಕ ನೋಂದಣಿ ಪತ್ರನ ಫಲಾನುಭವಿಗಳಿಗೆ ವಿತರಿಸುವಂಥ ಕೆಲಸವನ್ನು ಮಾಡೋದು ಸಾಕಷ್ಟು ವೈರಲ್ ಆಗಿದೆ ಈ ಒಂದು ವಿಡಿಯೋ ಸಿದ್ದರಾಮಯ್ಯ ಮತ್ತು ನನ್ನ ಫೋಟೋ ಜೊತೆಯಲ್ಲೇ ಹಾಕರಪ್ಪ ಮೇಲೆ ಕೆಳಗಡೆ ಯಾಕಾಗ್ತೀರಾ ನಾವಿಬ್ಬರು ಜೊತೇಲೆ ಇರ್ತಾರ ಫೋಟೋ ಹಾಕಿ ಅಂತ ಹೇಳಿದಂಥ ಮಾತು ಡಿ ಕೆ ಶಿವಕುಮಾರ್ ಮಾತು ಸಾಕಷ್ಟು ವೈರಲ್ ಆಗಿದೆ ಎಸ್ ಇನ್ನ ಮುಂದಿನ ಸುದ್ದಿ ಪಿ ಎಸ್ ಐ ಹಗರಣವನ್ನು ಈಗ ಏನು ಮತ್ತೆ ತನಿಖೆಯನ್ನು ಕೊಡಲಾಗಿದೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿರ್ತಕ್ಕಂಥ ಕ್ರಮವನ್ನು ಬಿ ಜೆ ಪಿ ಒಂದು ರೀತಿ ವಿರೋಧವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಈ ಒಂದು ಕಾಂಗ್ರೆಸ್ನ ನಡೆ ಏನಿದೆ ಇದು ದ್ವೇಷದ ರಾಜಕಾರಣ ಅಂತ ಬಸರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನ ದ್ವೇಷದ ರಾಜಕಾರಣ ಎಲ್ಲಿಗೋಗುತ್ತೋ ಗೊತ್ತಿಲ್ಲ ಪಿ ಎಸ್ ಐ ಹಗರಣವನ್ನು ನಾವೇ ಹೊರಗೆ ತಂದು ಸಿ ಐ ಡಿ ತನಿಖೆಗೆ ಆದೇಶ ಮಾಡಿದ್ವಿ ಪ್ರಕರಣದಲ್ಲಿ ಎ ಡಿ ಜಿ ಪಿ ಹುದ್ದೆಯ ಅಧಿಕಾರಿಯನ್ನು ಕೂಡ ಜೈಲಿಗೆ ಕಳಿಸಿದ್ದೇವೆ ಈ ಹಗರಣದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಪ್ರಕರಣದ ತನಿಖೆ ನಡೆದು ಕೋರ್ಟ್ನಲ್ಲಿದೆ ಈ ಸಂದರ್ಭದಲ್ಲಿ ಮತ್ತೆ ತನಿಖೆ ಆದೇಶ ಮಾಡಿರೋದು ದ್ವೇಷ ರಾಜಕಾರಣ ತೋರಿಸುತ್ತೆ ಅಂತ ಮಾಜಿ ಸಿ ಎಮ್ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಈ ನಡುವೆ ಇದ್ರ ಬಗ್ಗೆ ಮಾತನಾಡತಕ್ಕಂಥ ಗೃಹ ಸಚಿವ ಪರಮೇಶ್ವರ್ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ನಾವು ಹಿಂದೆ ಹೇಳಿದ್ವಿ ಸತ್ಯಾಸತ್ಯನ ಹೊರಗೆ ತರಬೇಕು ಅಂತ ನಾವೀಗ ನ್ಯಾಯಾಂಗ ತನಿಖೆಗೆ ಕೊಟ್ಟಿದ್ದೀವಿ ನೇಮಕಾತಿ ಪ್ರಕ್ರಿಯೆ ಬೇರೆ ಮಾಡ್ತೇವೆ ಅದಕ್ಕೂ ಇದಕ್ಕೂ ತಾಳೆ ಮಾಡೋಕ್ಕೆ ಆಗಲ್ಲ ಅದನ್ನು ಟೈಪ್ ಮಾಡಿದರೆ ನೇಮಕಾತಿ ಮಾಡಲು ಆಗಲ್ಲ ಅಂತ ಪರಮೇಶ್ವರ್ ಹೇಳಿದರು ಇನ್ನು ಪಿ ಎಸ್ ಐ ನೇಮಕಾತಿ ಹಗರಣವನ್ನು ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರನ್ನು ನೇಮಕ ಮಾಡಿ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ಆಗುತ್ತೆ ನೋಡೋಣ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ ತಕ್ಷಣ ದ್ವೇಷ ರಾಜಕಾರಣ ಆಗುತ್ತೆ ಅಥವಾ ಕಾಂಗ್ರೆಸ್ನವರು ಇದ್ರೆ ಹೊರ್ಗಡೆ ಬರಲಿ ಕಾಂಗ್ರೆಸ್ನವ್ರು ಯಾರು ಬಿ ಜೆ ಪಿ ಅವರು ಯಾರು ಏನಾಗಿದೆ ಪಿ ಎಸ್ ಐ ಹಗರಣದಲ್ಲಿ ಎಷ್ಟೆಲ್ಲ ಅಕ್ರಮ ಆಗಿದೆ ಅನ್ನೋದು ಗೊತ್ತಾಗಬೇಕು ಸೊ ತನಿಖೆ ಆಗಲಿ ನೋಡೋಣ ಏನಾಗುತ್ತೆ ಅಂತ ಎಸ್ ಇನ್ನು ಮುಂದಿನ ಸುದ್ದಿ ಮಳೆ 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 ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗಾಗಲೇ ಮಳೆ ಆಗ್ತಾ ಇದೆ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಮತ್ತೊಂದು ಕಡೆ ವರುಣನ ಆರ್ಭಟಕ್ಕೆ ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ಜಾಸ್ತಿ ಮಳೆ ಆಗ್ತಾ ಇದೆ ಸಾಕಷ್ಟು ರಾಜ್ಯಗಳು ತತ್ತರಿಸಿ ಹೋಗ್ತಾ ಇದ್ದಾವೆ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರ ಪ್ರದೇಶ ಆಮೇಲೆ ನವದೆಹಲಿ ಗುಜರಾತ್ ಮಧ್ಯಪ್ರದೇಶ ಗುಜರಾತ್ನ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾಯಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ ಅದರಲ್ಲೂ ಗುಜರಾತ್ನ ನವಸಾರಿ ಹಾಗೂ ಜುನಾಗಢದಲ್ಲಿ ಭಾರಿ ಮಳೆಯಿಂದಾಗಿ ಅಕ್ಷರಹ ಜಲಪ್ರಳವೇ ಸೃಷ್ಟಿ ಇದೆ ಗ್ಯಾಸ್ ಸಿಲಿಂಡರ್ಗಳು ಕಾರ್ಗಳು ನೀರಿನಲ್ಲಿ ಕೊಚ್ಚೋಗ್ತಿದ್ದಾವೆ ಭರೂಚ್ ಸೂರತ್ ನವಸಾರಿ ವಾಲ್ಸಾದ್ ದಮನ್ ದಾದ್ರಾ ನಗರ ಹವೇಲಿ ಜಿಲ್ಲೆಗಳಲ್ಲಿಯೂ ಕೂಡ ಭಾರಿ ಮಳೆ ಆಗ್ತಾ ಇದ್ದು ಮುಂಬೈ ಅಹಮದಾಬಾದ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಫಾರ್ಟಿ ಏಯ್ಟ್ ಇದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲಲ್ಲಿ ನಿಂತಿರುವ ದೃಶ್ಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಮುಂಬೈನಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾಯಿದೆ ಟ್ರಾಫಿಕ್ ಜಾಮ್ ಜಲಾವೃತವಾದ ರಸ್ತೆಗಳು ಹಾಗೂ ರೈಲು ಸೇತುವೆಗಳಿಗೆ ರೈ ರೈಲ್ ಸೇವೆ ವಿಳಂಬ ಇದೆ ಹೀಗಾಗಿ ಜನ ತುಂಬ ಸಮಸ್ಯೆಗೆ ಎದುರಿಸುವಂಥ ಆಗಿದೆ ಮುಂದಿನ ದಿನಗಳಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿದೆ ಜನ ಮತ್ತಷ್ಟು ಭಯಭೀತರಾಗಿದ್ದಾರೆ ಮುಂಬೈ ಠಾಣೆ ರಾಯಗಢ ಮತ್ತು ರತ್ನಗಿರಿಗೆ ಹವಾಮಾನ ಇಲಾಖೆ ಸಂಸ್ಥೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆ ಹೀಗಾಗಿ ಮತ್ತಷ್ಟು ಮಳೆ ಆಗಬಹುದು ಅಂತ ಭಾರಿ ಮಳೆಯಿಂದಾಗಿ ಸುರಂಗ ಮಾರ್ಗವನ್ನು ಮುಚ್ಚಿದ ಬಳಿಕ ಅಂಧೇರಿ ಮಾರ್ಗವನ್ನು ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತೆ ಅಂತ ಮುಂಬೈ ಸಂಚಾರಿ ಪೊಲೀಸರು ಟ್ವೀಟಲ್ಲೂ ಕೂಡ ಮಾಡಿ ಕ್ಲಿಯರ್ ಮಾಡ್ತೀವಿ ಬೇಗ ಅಂತ ಹೇಳಿದ್ದಾರೆ ಸೊ ಮಳೆ ಜಾಸ್ತಿ ಆಗ್ತಾ ಇದೆ ಬಟ್ ಕರ್ನಾಟಕದ ಕೆಲವು ಕಡೆ ಮಾತ್ರ ಜಾಸ್ತಿ ಮಳೆ ಆಗ್ತಾ ಇದೆ ಕೆಲವು ಭಾಗದಲ್ಲಿ ಮಳೆನೇ ಇಲ್ಲ ಬರಗಾಲದ ಛಾಯೆ ಆವರಿಸ್ತಾ ಇದೆ ಆಗಸ್ಟ್ ಮೊದಲ ವಾರದಲ್ಲಿ ಸರಿಯಾಗಿ ಮಳೆ ಆಗಲಿಲ್ಲ ಕರ್ನಾಟಕದಲ್ಲಿ ಅಂದರೆ ಬಹುಶಃ ಬರಪೀಡಿತ ರಾಜ್ಯ ಅಂತ ಘೋಷಣೆ ಮಾಡಬಹುದು ನೋಡೋಣ ಆಗಸ್ಟ್ ಆರಂಭದಲ್ಲಿ ಮಳೆ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಮಳೆ ಬರಲಿ ಕರ್ನಾಟಕದಲ್ಲೂ ಕೂಡ ಅಂತ ನಾವು ಕೂಡ ಆ ಇನ್ನು ಟೊಮೊಟೊ ಟೊಮೊಟೊ ಸುದ್ದಿ ಹೋಗೋಣ ನೆಕ್ಸ್ಟು ಟೊಮೊಟೊ ಈ ಬಾರಿ ಸಾಕಷ್ಟು ಚಮತ್ಕಾರವನ್ನೇ ಮಾಡ್ತಾ ಇದೆ ರೈತರಿಗೆ ಒಳ್ಳೆಯ ಆದಾಯವನ್ನು ಇದೆ ಲಕ್ಷ ಲಕ್ಷ ಕೋಟಿ ಕೋಟಿ ಆದಾಯವನ್ನು ತಂದುಕೊಟ್ಟಂತಹ ನಮ್ಮ ಮುಂದೆ ಸಿಗ್ತಾ ಇದ್ದಾವೆ ಅದೇ ರೀತಿ ಈಗ ತೆಲಂಗಾಣದ ಒಂದು ಸುದ್ದಿ ಬಂದಿದೆ ತೆಲಂಗಾಣದ ಮೇಡಕ್ ಜಿಲ್ಲೆಯ ಕೌಡಿಪಲ್ಲಿಯ ರೈತರೊಬ್ಬರು ಟೊಮೊಟೊ ಬೆಳೆದು ಮಾರಾಟ ಮಾಡಿ ಒಂದು ಕೋಟಿ ಎಂಬತ್ತು ಲಕ್ಷ ಆದಾಯವನ್ನು ಗಳಿಸಿದ್ರಂತೆ ಸಾಮಾನ್ಯವಾಗಿ ಬೆಳೆಗೆ ಸೂಕ್ತ ಬೆಲೆ ಇಲ್ಲ ರೈತರು ಕಂಗಾಲಾಗಿದ್ದಾರೆ ಟೊಮೊಟೊವನ್ನು ರಸ್ತೆಗೆ ಎಸ್ದವ್ರೆ ಈ ರೀತಿಯ ಸುದ್ದಿಯನ್ನು ನಾವು ಮೊದಲು ನೋಡ್ತಾ ಇದ್ವಿ ಈಗ ದೃಶ್ಯ ಉಲ್ಟ ಆಗಿದೆ ಆಗಿದೆ ಈಗ ಟೊಮೊಟೊ ಬೆಳೆಗೆ ಸಿಕ್ಕಾಪಟ್ಟೆ ಹಣ ಬರ್ತಾ ಇದೆ ಮಾರ್ಕೆಟಲ್ಲಿ ಟೊಮೊಟೊಗೆ ಭಾರಿ ಡಿಮ್ಯಾಂಡ್ ಬೇಡಿಕೆ ಸೃಷ್ಟಿಯಾಗಿದೆ ಟೊಮೊಟೊ ಬೆಳೆದವರಿಗೆ ಕೈ ತುಂಬ ಹಣ ಸಿಗ್ತಾ ಇದೆ ಅದೇ ರೀತಿ ಏನು ತೆಲಂಗಾಣದ ಮೇಡಕ್ನ ರೈತ ಮಹಿಪಾಲ್ ರೆಡ್ಡಿ ಎಂಬತ್ತ ಮೂವತ್ತೇಳು ವರ್ಷ ಎಂಟು ಎಕರೆಯಲ್ಲಿ ಟೊಮೊಟೊ ಬೆಳೆದಿದ್ದರು ಇದುವರೆಗೂ ಸುಮಾರು ಏಳು ಸಾವಿರ ಬಾಕ್ಸ್ ಟೊಮೊಟೊವನ್ನು ಮಾರಾಟ ಮಾಡಿದ್ದಾರೆ ಅವರು ಪ್ರತಿ ಬಾಕ್ಸ್ಗೆ ಸರಾಸರಿ ಎರಡು ಸಾವಿರದ ಆರುನೂರು ರೂಪಾಯಿ ಅಂತ ಮಾರಾಟ ಮಾಡಿದ್ದಾರಂತೆ ರೆಡ್ಡಿ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ನಲವತ್ತು ಎಕರೆ ಜಮೀನಲ್ಲಿ ವಿವಿಧ ತರಕಾರಿಯನ್ನು ಬೆಳೀತಾ ಇದ್ದರು ಆದರೆ ಅಷ್ಟೊಂದು ಲಾಭ ಬಂದಿದ್ದೇ ಇಲ್ಲ ಅದೇ ಆದರೆ ಮೊದಲ ಬಾರಿಗೆ ಈಗ ಎಂಟು ಎಕರೆಯಲ್ಲಿ ಟೊಮೊಟೊ ಹಾಕಿದರು ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನು ಅವರು ಲಾಭವನ್ನು ಗಳಿಸಿದ್ದಾರೆ ಸುಮಾರು ಇಪ್ಪತ್ತು ಎಕರೆ ಜಮೀನನ್ನು ಅವರು ಅವ್ರದ್ದೇ ಸ್ವಂತ ಹೊಂದಿದರೆ ಉಳಿದ ಕೃಷಿ ಭೂಮಿಯನ್ನು ಅವರು ಗುತ್ತಿಗೆ ಮಾಡ್ತಾಯಿದ್ರು ಮಹಿಪಾಲ್ ರೆಡ್ಡಿ ಹತ್ತನೇ ಕ್ಲಾಸ್ನಲ್ಲಿ ಫೇಲ್ ಅಂತೆ ಫೇಲ್ ಆದರೂ ಕೂಡ ತಲೆ ಕೆಸ್ಕೊಂಡಿದ್ದರ ಕೃಷಿಯನ್ನು ಆರಂಭ ಮಾಡಿದರು ಈ ಬಾರಿ ಟೊಮೊಟೊ ಮಾರಾಟ ಮಾಡಿ ಒಂದು ಕೋಟಿ ಎಂಬತ್ತು ಲಕ್ಷ ಆದಾಯ ಗಳಿಸಿದ್ದಾರೆ ಅಂದರೆ ದುಡ್ಡು ಬಂದಿದೆ ಇದರಲ್ಲಿ ಲಾಭನೇ ಅವರಿಗೆ ಸುಮಾರು ತೊಂಬತ್ತು ಲಕ್ಷ ಲಾಭ ಸಿಕ್ಕಿದೆ ಎಲ್ಲ ಖರ್ಚೆಲ್ಲ ಹೋಗಿ ಅಂತ ತೆಲುಗು ಮಾಧ್ಯಮಗಳು ವರದಿಯನ್ನು ಮಾಡಿದವೆ ಮಹಿಪಾಲ್ ರೆಡ್ಡಿ ಏಪ್ರಿಲ್ ತಿಂಗಳಲ್ಲಿ ಟೊಮೊಟೊ ಬೀಜವನ್ನು ಬಿತ್ತಿದ್ರು ಬೇಸಿಗೆ ಕಾರಣ ಫಸಲು ಹಾಳಾಗಬಾರ್ದು ಎಂಬ ಉದ್ದೇಶದಿಂದ ಏನು ಬಾಳೆ ಎಲೆ ಹಾಕಿ ಕೃಷಿಯನ್ನು ಮಾಡಿದ್ರಂತೆ ಗುಡ್ ಒಳ್ಳೆ ಪ್ರಯತ್ನ ಬಾಳೆ ಎಲೆಯನ್ನು ಹಾಕಿ ಕೃಷಿ ಮಾಡಿದ್ರಂತೆ ನೋಡಬೇಕು ಹೊಸ ರೀತಿಯ ಕೃಷಿ ಇದು ಟೊಮೊಟೊ ಬೆಳೆ ಕಟಾವಿಗೆ ಸಿದ್ಧವಾದಾಗ ಬೆಲೆ ಗರಿಷ್ಠ ಮಟ್ಟದಲ್ಲಿತ್ತು ಹೀಗಾಗಿ ಅವರಿಗೆ ತುಂಬ ಲಾಭ ಬಂದಿದೆ ಅನ್ನೋದು ವರದಿ ತೆಲುಗು ಮಾಧ್ಯಮಗಳು ವರದಿ ಮಾಡಿದ್ದೇವೆ ವಾಟ್ ಎವರ್ ಇಟ್ ರೈತರು ಅಟ್ಲೀಸ್ಟ್ ಸ್ವಲ್ಪ ಲಾಭ ಸಿಕ್ಕಿದೆ ಅನ್ನೋದು ಖುಷಿ ಬಟ್ ಬೆಳೆ ಸರಿಯಾಗಿ ಆಗಿಲ್ಲ ಹೀಗಾಗಿ ಲಾಭ ಬೆಳೆ ಚೆನ್ನಾಗಿದ್ದರೆ ಮೋಸ್ಟ್ಲಿ ರೇಟ್ ಕಡಿಮೆ ಆಗ್ತಾ ಇತ್ತು ಲಾಭವೂ ಅಷ್ಟೇ ಆಗ್ತಾ ಇತ್ತು ಒಟ್ಟಿನಲ್ಲಿ ರೈತರಿಗೆ ಸ್ವಲ್ಪ ಸಮಾಧಾನ ತಂದಿದೆ ಟೊಮೊಟೊ ಬೆಲೆ ಇನ್ನೂ ಒಂದು ಹದಿನೈದು ಒಂದು ತಿಂಗಳಿರ್ಬೋದು ಈ ಒಂದು ಬೆಲೆ ರೇಟು ಅಂತ ಹೇಳ್ತಾ ಇದ್ದಾರೆ ಹೊಸ ಟೊಮೊಟೊ ಬೆಳೆ ಬರೋವರೆಗೂ ಈ ಒಂದು ರೇಟ್ ಹಂಗೆ ಇರುತ್ತೆ ಎಸ್ ಇನ್ನ ಮುಂದಿನ ಸುದ್ದಿ ಸಿನಿಮಾ ಸುದ್ದಿ ಸಂಜು ವೆಟ್ಸ್ ಗೀತಾ ಈ ಸಿನಿಮಾ ಕನ್ನಡ ಸಿನಿಮಾ ಪ್ರೇಕ್ಷಕರ ಮನಸ್ಸಲ್ಲಿ ಅವತ್ತು ಕೂಡ ಇರುತ್ತೆ ಒಳ್ಳೆ ಅದ್ಭುತ ಹಾಡುಗಳು ಸಿನಿಮಾ ಕೂಡ ಸೂಪರ್ ಹಿಟ್ಟಾಗಿತ್ತು ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ಆ್ಯಕ್ಟ್ ಮಾಡಿದರು ನಾಗಶೇಖರ್ ಡೈರೆಕ್ಟ್ ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿತ್ತು ಈಗ ಪಾರ್ಟ್ ಟು ಸಿನಿಮಾ ಬರ್ತಾ ಇದೆ ನಾವು ಹಿಂದೆ ಕರ್ನಾಟಕ ಟಿ ವಿಯಲ್ಲೂ ಕೂಡ ಸುದ್ದಿ ಮಾಡಿದ್ವಿ ಯಾರು ಹೀರೋಯಿನ್ ಹಾಕ್ತಾರೆ ರಮ್ಯಾ ಹಾಕ್ತಾರೆ ಯಾರು ಹಾಕ್ತಾರೆ ಅಂತ ಈಗ ಅಧಿಕೃತವಾಗಿ ಬಂದಿದೆ ರಮ್ಯಾ ಜಾಗಕ್ಕೆ ಈಗ ರಚಿತಾರಾಮ್ ಬಂದಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ರಿಲೀಸ್ ಆಗಿತ್ತು ಸಂಜು ವೇಟ್ಸ್ ಗೀತಾ ಸಿನಿಮಾದ ಪಾರ್ಟ್ ಟು ಸಿನಿಮಾಗೆ ಈಗ ಶ್ರೀನಗರ ಕಿಟ್ಟಿ ಹೀರೋ ರಮ್ಯಾ ಜಾಗಕ್ಕೆ ಈಗ ರಚಿತಾ ರಾಮ್ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ವಿಚಾರವನ್ನು ಸ್ವತಃ ರಚಿತಾ ರಾಮ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಸ್ವತಃ ಈ ಸಿನಿಮಾವನ್ನು ನಾಗಶೇಖರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅವರೇ ನಿರ್ಮಾಪಕರು ಕೂಡ ಹೌದು ಸೊ ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಿದೆ ಈಗಾಗಲೇ ನಟಿ ರಚಿತಾ ರಾಮ್ ಕೈಲಿ ಸಾಕಷ್ಟು ಸಿನಿಮಾಗಳಿದ್ದಾವೆ ಇದು ಕೂಡ ಅವರ ಒಂದು ಸಿನಿಮಾ ಲಿಸ್ಟಿಗೆ ಸೇರಿಕೊಂಡಿದೆ ರಜಿತಾ ರಾಮ್ ಸಾಕಷ್ಟು ಬೇಡಿಕೆಯ ನಟಿ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಈಗಾಗಲೇ ಅವ್ರ ಕೈಯಲ್ಲಿ ಮ್ಯಾಟ್ನಿ ಶಬರಿ ಲವ್ ಯು ಲವ್ ಮಿ ಹರ್ ಏಟ್ವಿ ತುಂಬ ಸಿನಿಮಾಗಳು ಈಗಾಗಲೇ ಅವರ ಬಳಿ ಇದ್ದಾವೆ ಅಯೋಗ್ಯ ಚಿತ್ರದ ಬಳಿಕ ನೀನ ಸತೀಶ್ ಮತ್ತು ರಚಿತಾ ರಾಮ್ ಜೋಡಿಯಾಗಿ ನಡೆಸ್ತಾ ಇದ್ದಾರೆ ಮ್ಯಾಟ್ನಿ ಸಿನಿಮಾದಲ್ಲಿ ಅದು ಕೂಡ ನೋಡ್ಬೇಕು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಜೊತೆಗೆ ರಚಿತಾ ರಾಮ್ ಕಿರುತೆರೆಯಲ್ಲೂ ಕೂಡ ತುಂಬ ಬ್ಯುಸಿಯಾಗಿದ್ದಾರೆ ರಿಯಾಲಿಟಿ ಶೋಲ್ಲಿ ಅವರು ಜಡ್ಜ್ ಕೂಡ ಆಗಿದ್ದಾರೆ ಹಾಗಾಗಿ ಬಿಡುವಿಲ್ಲದ ಶೆಡ್ಯೂಲ್ ರಚಿತಾ ರಾಮ್ ಸಾಕಷ್ಟು ಸಿನಿಮಾಗಳನ್ನು ಒಪ್ಕೊಳ್ತಾ ಇದ್ದಾರೆ ಈಗ ಮತ್ತೆ ಸಂಜು ವೆಟ್ಸ್ ಗೀತಾ ಸಿನಿಮಾದಲ್ಲಿ ರಚಿತಾ ರಾಮ್ ಎಂಟ್ರಿ ಆಗಿದ್ದಾರೆ ರಮ್ಯಾ ಔಟ್ ಆಗಿದ್ದಾರೆ ನೋಡೋಣ ಯಾವಾಗ ಶುರು ಆಗುತ್ತೆ ಮುಂದಿನ ವರ್ಷ ದಸರಾಗೆ ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ನಲ್ಲಿದ್ದಾರೆ ಮತ್ತೊಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಸೊ ಇದಾಗಿತ್ತು ಇವತ್ತಿನ ಆ ಪ್ರೈಮ್ ಟೈಮ್ ನ್ಯೂಸ್ ರಾಜಕಾರಣ ಸಿನಿಮಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎಲ್ಲ ಸುದ್ದಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದೀವಿ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಧನ್ಯವಾದಗಳು ನಿಮಗೆ ಯಾವ ಥರ ನ್ಯೂಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು